ನಮ್ಮ ದೇಶದಲ್ಲಿ ಹರಿಸಿಂಗ್ ನಲ್ವಾ ಅಂತ ಒಬ್ಬ ಇದ್ದ. ಅವನು 100 ಕಿಲೋ ಕಲ್ಲಿನ ಗುಂಡುಗಳನ್ನ ಎರಡು ಕೈಯಲ್ಲಿ ನಾವು ಟೆನ್ನಿಸ್ ಬಾಲ್ ಅಲ್ಲಿ ಕ್ಯಾಚ್ ಕ್ಯಾಚ್ ಆಡದಂಗೆ ಕ್ಯಾಚ್ ಆಡ್ತಿದ್ದ. ಸೋಮನಾಥ್ ದೇವಾಲಯದ ಬಂಗಾರದ ಬಾಗಿಲನ್ನ ಹೊತ್ತೊಯ್ದಿದ್ದ ಗೋರಿ, ಸೌರಾಷ್ಟ್ರದ ಸೋಮನಾಥ್ ದೇಗುಲದ ಶಿವಲಿಂಗವನ್ನ ಹೊತ್ತೊಯ್ದು ತನ್ನ ಮಹಲ್ಗೆ ಮೆಟ್ಟಿಲು ಮಾಡಿಕೊಂಡಿದ್ದ ಮಹಮ್ಮದ್ ಗೋರಿ, ಇನ್ನ ರಾಜ ರಣಜಿತ್ ಸಿಂಗ್, ನನಗೆ ಅವೆರಡೂ ಬೇಕು, ಆ ದುಃಖ ನನಗೆ ಸಹಿಸಕ್ಕಾಗ್ತಿಲ್ಲ ಅಂತ ಒಂದ್ಸಲ ಹೇಳಿ ಮಲಕ್ಕೋತಾನೆ. ಆದ್ರೆ ಅವನು ಉದ್ದೇಶ ಅದಾಗಿರ್ಲಿಲ್ಲ ಬೇಕು ಅನ್ನೋದು, ಪಾಪ ಯಾಕಂದ್ರೆ ಅದು ಅಷ್ಟು ಈಸಿಯಾಗಿ ಸಿಗೋದಲ್ಲ. ದುಃಖದಲ್ಲಿ ವೀರ ಅವನು ರಣಜಿತ್ ಸಿಂಗ್ ಹೇಳ್ದ. ಅದನ್ನು ಕೇಳಿದ ಅವನ ಸೇನಾಧಿಪತಿ ಹರಿಸಿಂಗ್ ನಲ್ವಾ ಆವತ್ತು ರಾತ್ರಿನೇ ಹೊರಡ್ತಾನೆ ಅಫ್ಘಾನ್ಗೆ. ರಾಜ ದೇವರಂತ ರಾಜ ಅವನು ರಣಜಿತ್ ಸಿಂಗ್, ಜೀವನ ಎಲ್ಲ ದೇಶಕ್ಕಾಗಿ ಕಳೆದವನು. ಅವನು ಕೇಳಿದ್ರೆ ನಾನು ಇಲ್ಲ ಅನ್ನಬಾರ್ದು, ನನ್ನ ಹತ್ರ ತರೋವರೆಗೂ ಕಣ್ಣಿಗೆ ಬೀಳ್ಬಾರ್ದು ಅಂತ ಹೋಗ್ತಾನೆ. ಗಂಡು ಹರಿಸಿಂಗ್ ನಲ್ವಾ ಗುಂಡು ತರ ಹೋಗ್ತಾನೆ. 300,000 ಸೇನೆಯಿಂದ ಸುತ್ತುವರೆದಿದ್ದ ಗಜ್ನಿಯನ್ನ ತೂರ್ಕೊಂಡು ಒಳಗೋಗ್ತಾನೆ. ಸುಮಾರು 30,000 ಸೇನೆ ಮಾತ್ರ. ರಣಚಂಡಿಯಂತೆ ಚಂಡಾಡುತ್ತಾನೆ. ಅಲ್ಲಿನ ಜನ ಅವನ ರಭಸಕ್ಕೆ ಓಡಿ ಹೋಗುತ್ತಾರೆ. ಅವನೊಬ್ಬನ ಆ ವೀರಾವೇಶಕ್ಕೆ ಚೆಲ್ಲಾಪಿಲ್ಲಿ ಆಗುತ್ತಾರೆ. ಅಲ್ಲಿನ ರಾಜನನ್ನ ಸಂಹಾರ ಮಾಡಿ ಆ ಬಂಗಾರದ ಬಾಗಿಲುಗಳನ್ನ ಕಿತ್ತು ಆ ಮೆಟ್ಟಿಲು ಮಾಡಿಕೊಂಡಿದ್ದ ಶಿವಲಿಂಗವನ್ನ ತೆಗೆದುಕೊಂಡು ಗೌರವದೊಂದಿಗೆ ವಾಪಸ್ ಬರ್ತಾನೆ. ಅಷ್ಟೇ ಅಲ್ಲ, ಅವನ ಒಂದು ಆವೇಶವನ್ನು ನೋಡಿದ ಅಲ್ಲಿನ ಜನ ಓಡೋದಲ್ಲದೆ ಬೇರೆ ದಾರಿ ಇರಲ್ಲ ಅಫ್ಘನ್ನರಿಗೆ. ಆದ್ರೆ ಇವರು ಹೋದವರು ಹೆಣ್ಣು ಮಕ್ಕಳನ್ನ ಮಾತ್ರ ಮುಟ್ಟಲಿಲ್ಲ. ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳಿಗೆ ಪಾದ ಮುಟ್ಟಿ ವಂದಿಸುತ್ತಾರೆ. ಹೆಣ್ಣು ನಮಗೆ ದೇವರು ಅಂತ ಹೇಳ್ಕೋತಾರೆ. ಆಗ ಅಫ್ಘಾನ್ನಲ್ಲಿರೋ ಹೆಣ್ಣುಗಳೆಲ್ಲ ಅವರ ಗಂಡಸರಿಂದ ನರಳಿದ ನರಕವನ್ನ ನೋಡಿ ಗಂಡಸರು ಅಂದ್ರೆ ಅವರಲ್ಲ ಇವರು ಅಂತ ಹೇಳ್ಕೋತಾರೆ. ನೀವೇ ನಮ್ಮನ್ನ ಮದುವೆ ಆಗಿಂತ ಸೈನ್ಯವನ್ನ ಕೇಳ್ಕೋತಾರೆ. ಅಷ್ಟೇ ಅಲ್ಲ, ಅಲ್ಲಿ ಹೆಂಗಸರಿಗೆ ಮರ್ಯಾದೆ ಸಿಗೋದು ನೋಡಿ ಗಂಡಸರು ಕೂಡ ಹೆಣ್ಣಿನ ರೀತಿ ಕಾಲ್ವರೆಗೂ ಕಾಲ್ ಕೂಡ ಕಾಣದ ಹಾಗೆ ಗೌನುಗಳು ಹಾಕೊಂಡು ಬರ್ತಾರೆ. ಅದೇ ಇವತ್ತು ಅಫ್ಘಾನ್ ಡ್ರೆಸ್ ಆಯ್ತು. ಗಂಡಸರು ಕೂಡ ಅಷ್ಟು ಉದ್ದ ಉದ್ದ ಬಟ್ಟೆ ಹಾಕೊಂಡಿದ್ದು ಇವತ್ತು. ಅದಕ್ಕೆ ಕಾರಣ ಹರಿಸಿಂಗ್ ನಲ್ವನ ಆ ವೇಷ, ಆವೇಶ ಅದು. ಅವನ ಮುಂದೆ ಎಲ್ಲರೂ ಮುಖ ಮುಚ್ಚಿಕೊಂಡು ಕೆಳಗಡೆವರೆಗೂ ಬಟ್ಟೆ ಹಾಕೊಂಡು ನಿಂತಿದ್ರೆ ಎಲ್ಲ ಹೆಂಗಸರು ಅಂತ ಇವರು ಬಿಟ್ಬಿಡ್ತಾರೆ. ಇವ್ರಿಗೆ ಗೊತ್ತಿರತ್ತೆ ಅವ್ರ ಗಂಡಸರು ಅಂತ. ಆದ್ರೆ ಆ ರೀತಿ ಬದುಕೆ ಅವರಿಗೆ ಅದು ಶಿಕ್ಷೆ ಅಂತ ಬಿಟ್ಟುಬಿಡ್ತಾರೆ. ಅಲ್ಲಿನ ಗಂಡಸರಿಗೆಲ್ಲ ಹೆಣ್ಣನ್ನು ನೋಡ್ಕೊಳ್ಳೋ ಪವಿತ್ರ ವಿಧಿಗಳನ್ನ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ತಂದ ಶಿವಲಿಂಗ ಶತಮಾನಗಳಿಂದ ಪೂಜಿಸಲ್ಪಟ್ಟ ಆ ಶಿವಲಿಂಗ ಸೋಮನಾಥ ದೇಗುಲದ ಸೌರಾಷ್ಟ್ರೇ ಸೋಮನಾಥಂಚ ಅಂತ ಹೇಳುವಂತಹ ಶಿವಲಿಂಗ ಮರಳಿ ತರ್ತಾರೆ. ಆದ್ರೆ ಇಲ್ಲಿನ ಅಜ್ಞಾನಿ ದೇಗುಲದ ಪೂಜಾರರು ಅವರು ಮೆಟ್ಟಿರುವಂತಹ ಶಿವಲಿಂಗ ನಮಗೆ ಬೇಡ ಅಂತ ಹೇಳಿ ಆ ಪವಿತ್ರ ಶತಮಾನಗಳ ಮೂರ್ತಿಯನ್ನ ತಿರಸ್ಕರಿಸುತ್ತಾರೆ. ಅದನ್ನ ಬೇರೆ ಕಡೆ ಪ್ರತಿಷ್ಠಾಪಿಸ್ತಾನೆ ರಣಜಿತ್ ಸಿಂಗ್, ರಾಜ ರಣಜಿತ್ ಸಿಂಗ್. ಆ ಸುವರ್ಣ ಬಾಗಿಲುಗಳನ್ನ ತಿರಸ್ಕರಿಸುತ್ತಾರೆ. ನಮಗಂತ ದುರ್ಗತಿ ಬಂದಿಲ್ಲ ನಮ್ಮ ಸೋಮನಾಥ ದೇಗುಲಕ್ಕೆ ಅಂತ ಹೇಳಿ ಆ ಬಾಗಿಲುಗಳನ್ನ ವಾಪಸ್ ಕಳಿಸ್ಬಿಡ್ತಾರೆ. ಆ ಬಾಗಿಲುಗಳನ್ನ ಬಳಸೇ ರಣಜಿತ್ ಸಿಂಗ್ ಇವತ್ತು ಅಮೃತಸರದ ಸುವರ್ಣ ದೇಗುಲ ಗುರುದ್ವಾರದ ಮಹಾದ್ವಾರಗಳನ್ನಾಗಿ ಮಾಡಿದ್ರು. ಹಾಗೆ ನಡೆದದ್ದು ಈ ಘಟನೆ. ಗಂಡು ಅಂದ್ರೆ ಹಂಗೋ, ಶತ್ರು ಪಾಳೆಯದ ಹೆಣ್ಣುಗಳನ್ನ ನೀವು ಗೌರವಿಸಿದಾಗ ಶತ್ರು ಪಾಳೆಯದ ಹೆಣ್ಣುಗಳಿಗೆ
ತಮ್ಮ ಬಳಿ ಇರುವುದು ಗಂಡುಗಳಲ್ಲ, ಅವರು ನಪುಂಸಕರು, ಪ್ರಚಂಡ ಶಂಡರು, ನಾಮರ್ದರು ಅಂತ ತಿಳಿಯತ್ತೆ. ಆವಾಗ ಅವರಿಗೆ ನಿಜವಾದ ಗಂಡಿನ ಪರಿಚಯ ಅಂತ ಗೊತ್ತಾಗತ್ತೆ. ಹಾಗೆ ಬದುಕಬೇಕು ನಾವು. ಧನ್ಯವಾದ. ಅಹೋರಾತ್ರ.